ನಾನು ನಿಮ್ಮನ್ನೇ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದೆ. ಆದ್ರೆ ಈಗ ಯಾವ ಮಾರ್ಸಿ ಇನ್ನೊಬ್ರನ್ನ ಮದುವೆ ಆಗ್ತಿದ್ದೀರಾ? ನಿಮ್ಮಂತ ಮೋಸ್ಕಾರ ಇಲ್ಲ ಅಂತ ಹೇಳು ಬೆಳ್ಳಿ. ಯಾಕೆ ಸುಮ್ಮನಾದೆ ಬೆಳ್ಳಿ? ಮಾತಾಡು, ಹೇಳು. ನಾನು ವಂಚಕ, ಮೋಸಗಾರ, ಇನ್ನು ಏನೇನೋ ಪದಗಳಿದೆಯಲ್ಲ, ಎಲ್ಲನೂ ಪ್ರಯೋಗ ಮಾಡು. ಹೆದರ್ಕೋಬೇಡ ಬೆಳ್ಳಿ, ನಿನ್ನ ಪಾಲಿಗೆ ಏನೇನು ಆಸ್ತಿ ಬರಬೇಕೋ ಎಲ್ಲ ಬರೆದ್ಕೊಡ್ತೀನಿ. ನನಗೆ ಆಸ್ತಿ ಮುಖ್ಯ ಅಲ್ಲ ಮಾವ, ನೀವು ಮುಖ್ಯ. ನೀವು ನಗ್ನಗ್ತಾ ಸಂತೋಷವಾಗಿರ್ಬೇಕು. ಈ ಥರ ಎಲ್ಲ ಮಾತಾಡಬೇಡಿ ಮಾವ, ನೀವ್ ಹತ್ರ ನನಗೂ ಅಳು ಬರುತ್ತೆ. ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸಿ. ನಾನು ನಿಮ್ ಯಾರಿಗೂ ಮೋಸ ಮಾಡಲ್ಲ, ಹಾಗಂತ ಆಸ್ತಿನೂ ನಾನೇ ಇಟ್ಕೊಳ್ಳಲ್ಲ. ಸದ್ಯದಲ್ಲಿ ಎಲ್ಲ ಭಾಗ ಮಾಡ್ತೀನಿ. ಮಾಯಾ, ನಿನ್ನ ಪ್ಲ್ಯಾನು ಸಖತ್ತಾಗಿ ವರ್ಕೌಟ್ ಆಯಿತು. ಒಂದೇ ಕಲ್ಲಿಗೆ ಎರಡೆರಡು ಹಕ್ಕಿ. ಈ ಮಾಯನ್ನ ಎದುರಾಕೊಂಡ್ರೆ ಬೇಟೆ ಆಡ್ದೆ ಸುಮ್ಮನೆ ಬಿಡಲ್ಲ, ಯಾಕಂದ್ರೆ ಅದೇ ನನ್ನ ಸ್ಟೈಲ್. ನಿನ್ನ ಕಂಟ್ರೋಲ್ ಮಾಡಕ್ಕೆ ಅಂತ ಒಬ್ರಿದ್ರು, ನೀನ್ ಅವರನ್ನು ಬೆಟ್ಟದ ಮೇಲಿಂದ ತಳ್ಳಿ ಕೊಲೆ ಮಾಡ್ಬಿಟ್ಟಲ್ಲೋ, ದ್ರೋಹಿ. ನಾನಿನ್ ಆಳಾಗಿರಕ್ ಆಗೋದಿಲ್ಲ, ದಯವಿಟ್ಟು ನನ್ನ ಬಿಟ್ಬಿಡು. ನಾನು ಮನೆ ಬಿಟ್ಟು ಹೋಗ್ತಾ ಇದ್ದೀನಿ, ನೀನೊಬ್ನೇ ಆಸ್ತಿನ ಅನ್ಭವಿಸ್ಕೊಂಡಿರು.